ಐವಿಆರ್ ಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. 356,571 ಜನ ಫೋನ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಇದು ಈ ಸಲದ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸೀಟು ಪಡೆಯುತ್ತೆ ಅನ್ನುವ ಸರ್ವೆ ಖಂಡಿತವಾಗಿಯೂ ಆಗಿರಲಿಲ್ಲ. ನಾನು ಶಫೀವುಲ್ಲಾ ಸಾಹೇಬ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಅದಕ್ಕಿಂತ ಮುಂಚೆ ಪ್ರಶಾಂತ್ ನಾಥು, ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಅಜಿತ್. ವಿನಯ್ ರಾಜ್, ಕಾಂಗ್ರೆಸ್ ವಕ್ತಾರರು ಮಂಗಳೂರು ಸ್ಟುಡಿಯೋದಿಂದ ಇದ್ದಾರೆ. ವಿನಯ್ ರಾಜ್ ಅವರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ಶಫೀವುಲ್ಲಾ ಸಾಹೇಬ್ ಅವರೇ, ನಾನಾಗಲೇ ಹೇಳ್ತಾ ಇದ್ದೆ, ಜೆ ಡಿ ಎಸ್ನ ಪ್ರಚಾರದ ರೀತಿ ಪಿಕಪ್ ಆಗಿರುವ ರೀತಿ ಇದೆಯಲ್ಲ, ಅದು ವೆರಿ ಮಚ್ ವಿಸಿಬಲ್ ಇನ್ ದ ಫೀಲ್ಡ್. ಅದು ಬಹುಶಃ ಈ ಒಂದು ಇದರಲ್ಲೂ ಕಾಣಿಸ್ತಾ ಇದೆ. ಇದುವರೆಗೂ ನಡೆದಿರುವ ಅಷ್ಟು ಸರ್ವೆಗಳು ತಮಗೆ ಮೂರನೇ ಸ್ಥಾನ ಕೊಟ್ಟಿದೆ, ಆದರೆ ಫೋನ್ ಮಾಡಿ ವೋಟ್ ಮಾಡಿ ಅಂದರೆ ಎರಡನೇ ಸ್ಥಾನಕ್ಕೆ ಬರ್ತೀರಿ ನೀವು. 1,03,000 ಜನ ಜೆ ಡಿ ಎಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದವರು ನೋಡಿ, ಯಾವ ರೀತಿ ನಮಗೆ ಜನರ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಸಾಮಾನ್ಯ ಜನ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಲೀಡರ್ಸು, ನಮ್ಮ ಪ್ರಚಾರಕರು, ನಮ್ಮ ಸ್ಟಾರ್ ಕ್ಯಾಂಪೇನರ್ಸು, ಅಲ್ಲಿ ಎಂಥ ರೆಸ್ಪಾನ್ಸ್ ಬರ್ತಾ ಇದೆ, ಎಂಥ ಸ್ಪಂದನೆ ಬರ್ತಾ ಇದೆ ಅಂದರೆ ಅದನ್ನು ನೋಡಿದ್ರೆ ವಿ ವಿಲ್ ಬಿ ನಂಬರ್ ಒನ್. ಸರ್ವೆ ನೀವು ಮಾಡಿದ್ದೀರಾ, ಆ ಸರ್ವೆ ರೀತಿ ನೀವು ಹೇಳ್ತಾ ಇರೋದು ನೋಡಿದ್ರೆ ಏನನ್ನು ಅನಿಸ್ತಾ ಇದೆ ಅಂದರೆ, ಐ ವಿ ಆರ್ ಟೆಕ್ನಾಲಜಿ ನಂಬರ್ ಒನ್ ಅನ್ನೋದನ್ನು ನೀವು ಇಡೀ ಕರ್ನಾಟಕವನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತೀರಾ, ಹಳೆ ಮೈಸೂರು ಗಮನದಲ್ಲಿ ಇಟ್ಕೊಂಡ? ಇಡೀ ಕರ್ನಾಟಕ ಸ್ವಾಮಿ, ನೀವು ಹಳೆ ಮೈಸೂರು ಅಂತ ಹೇಗೆ ಹೇಳ್ತೀರಾ? ನಾನು ಕೇಳಿದೆ ಸರ್, ನಾನು ಆ ಇತ್ತಿರಲಿಲ್ಲ ಅಫಿಷಿಯಲ್ ಇದು 2013 ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರ ಇದು ಎಲೆಕ್ಷನ್ ಕಮಿಷನ್ ಹೊರಡಿಸಿರೋದು, ಅದರಲ್ಲಿ ಸ್ಕೆಚ್ ಕೊಟ್ಟಿದ್ದಾರೆ ಕರ್ನಾಟಕದ್ದು, ಅದರಲ್ಲಿ ಒಂದು ಕಡೆ ಏನು ಇಲ್ವಲ್ಲ ನಮ್ಮ ಪಾರ್ಟಿದು. ಇಟ್ ಈಸ್ ದೇರ್ ಆಲ್ ಓದ್ ಕರ್ನಾಟಕ, ಹೌ ಕೆನ್ ಐ ಬಿ ಅವರ್ ಪಾರ್ಟಿ ಬಿ ಪುಟ್ ಅವರ್ ದೇರ್, ಆ ಥರ ಇಲ್ಲ. ಒಂದು ನಿಮ್ಮ ನೀವು ಈಗ ಹೊಸದಾಗಿ ಮಾಡಿರೋ ಒಂದು ಇದನ್ನು ನಾನು ಮೆಚ್ತೇನೆ, ಚೆನ್ನಾಗಿ ಮಾಡಿದ್ದೀರಾ. ಆದರೆ ಅದರಲ್ಲಿ ಏನು ಕಾಣ್ತಾ ಇದೆ ಅಂದರೆ, ನಿಮ್ಮ ಒಂದು ಈ ಕಾರ್ಯಕ್ರಮದ ಮಾಹಿತಿ ಯಾವ ಪಕ್ಷದವ್ರಿಗೆ ಜಾಸ್ತಿ ದಕ್ಕಿದೆ ಅನ್ನೋದು ಕಾಣ್ತಾ ಇದೆ. ಸರಿ ಸರಿ, ಇನ್ನೊಂದ್ಸಲ ಹೇಳಿ. ಈ ಮಾಹಿತಿ, ನಿಮ್ಮ ಕಾರ್ಯಕ್ರಮ ಏನ್ ನಡೆಸಿದಿರೋ, ಈ ಸರ್ವೆ ಏನ್ ಮಾಡಿದಿರೋ, ಇದು ಯಾವ ಪಕ್ಷದವ್ರಿಗೆ ಜಾಸ್ತಿ ತಲುಪಿದೆ ಅವ್ರು ರೆಸ್ಪಾಂಡ್ ಮಾಡಿದ್ದಾರೆ. ಇನ್ ಪರ್ಸೆಂಟೇಜ್ ಇಟ್ ಹ್ಯಾಸ್ ಬೀನ್ ಸಪರೇಟೆಡ್ ಆಸ್ ಎ ಪರ್ಸೆಂಟೇಜ್. ಅದು ಏನ್ ಕಾಣ್ತಾ ಇದೆ ಅಂದ್ರೆ, ಅವ್ರಿಗೆ ಜಾಸ್ತಿ ಮಾಹಿತಿ ಹೋಯ್ತು, ಈ ಪಕ್ಷದವ್ರಿಗೆ ಮಾಹಿತಿ ಜಾಸ್ತಿ ಹೋಗಿಲ್ಲ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತೀನಿ, ಇನ್ನೊಂದು ರೀತಿಯಲ್ಲಿ ನಾನು ವ್ಯಾಖ್ಯಾನ ಮಾಡ್ತೀನಿ ಅದನ್ನು. ಯಾವ ಪಕ್ಷದ ಕಾರ್ಯಕರ್ತರು ಚುನಾವಣೆಗೆ ಹೆಚ್ಚು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ, ಇನ್ಯಾರು ಹೆಚ್ಚು ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅನ್ನೋದನ್ನ ನಿಮ್ಮ ಮಾತು ಸತ್ಯ ಆಗುತ್ತೆ, ಎಲ್ರಿಗೂ ಮಾಹಿತಿ ಸರಿಯಾಗಿ ಸಿಕ್ಕಿದ್ರೆ ಎಸ್. ಆದರೆ ನನ್ನ ಅಂದಾಜು ಏನಂದ್ರೆ, ಎಲ್ಲರಿಗೂ ಒಂದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಬಿಜೆಪಿ ಅವರಿಗೆ ಜಾಸ್ತಿ ಮಾಹಿತಿ ಮೊದಲೇ ಸಿಕ್ಬಿಟ್ಟಿದೆ, ಆಮೇಲೆ ರೋಮರ್ ಮಾಂಗರಿಂಗ್ ಅವ್ರ ಹತ್ರ ಇರೋದ್ರಿಂದ ಬಹಳ ಚೆನ್ನಾಗಿ ಹರಡಿದೆ ಪ್ರಕಾಶ್ ಅವ್ರು. ಮಾಹಿತಿಯನ್ನು ಚೆನ್ನಾಗಿ ಹರಡಿಸಿದಿರಿ ನೀವು. ಸುವರ್ಣ ನ್ಯೂಸ್ನವ್ರಿಗೆ ಒಂದು ಸರ್ವೆ ಮಾಡ್ತಿದ್ದಾರೆ, ಎಲ್ಲರೂ ಕಾಲ್ ಮಾಡಿ ಅನ್ನೋ ಮಾಹಿತಿಯನ್ನು ಚೆನ್ನಾಗಿ ಹರಡಿಸಿದಿರಿ. ನಿಮ್ಗಿಂತ ಸ್ವಲ್ಪ ಕಡಿಮೆ ಅವರು ಹರಡಿಸಿದ್ದಾರೆ, ಕಾಂಗ್ರೆಸ್ನವರಂತೂ ಹರಡಿಸ್ಲೇ ಇಲ್ಲ ಇದನ್ನ. ನನಗೆ ತಿಳಿದ ಮಟ್ಟಿಗೆ ಸುವರ್ಣ ನ್ಯೂಸಲ್ಲಿ ಈ ರೀತಿಯಾದಂಥ ಒಂದು ಅಭಿಯಾನ ನಡೀತಾ ಇದೆ ಅಂತ ನಮ್ಮನೆ ಟಿ ವಿಲಿ ಎಸ್ಸತಿ ಬಂದು, ಪಕ್ಕದ ಮನೆ ಟಿ ವಿಲೂ ಅಷ್ಟೇ ಸತಿ ಬಂದಿರೋದು. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರ ಹತ್ರ ಟಿ ವಿಗಳಿದೆಯೋ, ಯಾರು ಸುವರ್ಣ ಚಾನಲ್ ನೋಡ್ತಾ ಇದ್ದಾರೋ, ಆ ಎಲ್ಲ ಚಾನಲಲ್ಲೂ ಆ ಮಾಹಿತಿ ಬಗ್ಗೆ ಬಂದಾಗ ಎಲ್ರಿಗೂ ನನಗೆ ಎಷ್ಟು ಕಾಣಿಸಿದೆಯೋ ಅವ್ರಿಗೂ ಅಷ್ಟೇ ಕಾಣಿಸಿದೆ. ಶಫೀವುಲ್ಲಾ ಅವ್ರಿಗೆ ಕಾಣಿಸಿಲ್ಲ ಅಂದರೆ ಅದೇನೋ ಒಂದು ಧಾರ್ಮಿಕವಾಗಿ ಅಲ್ಲೇನೋ ದೋಷ ಇದೆಯೋ ಏನೋ ಅನ್ನೋದು ನನಗೆ ಅನುಮಾನ ಬಂದಿದೆ. ಒಂದು ರೀತಿಯಲ್ಲಿ ತೋಣ ಸರ್ವಿಸ್ ಸೆಂಟರ್ ಟಿ ವಿನ ಕೊಟ್ಟರೆ ಅವರು ಸರಿ ಮಾಡಿಕೊಡ್ತಾರೆ ಅಂತಂದ್ರೆ, ನೀವು ಒಂದು ಅಭಿಯಾನ ಮಾಡಿದಾಗ 3.5 ಲಕ್ಷ ಜನ ವೋಟ್ ಹಾಕಿದ್ದಾರೆ ಅಂದರೆ ಗೊತ್ತಾಗದೆ ವೋಟ್ ಹಾಕಕ್ಕೆ ಸಾಧ್ಯ ಇಲ್ಲ. ಯಾರೋ ಒಂದೇ ಪಕ್ಷದವ್ರು ವೋಟ್ ಹಾಕ್ತಾರೆ ಅಂತಲ್ಲ. ಎನಿಬಡಿ ಕ್ಯಾನ್ ಚಾಲೆಂಜ್ ದಿಸ್ ನಂಬರ್. ನಾನು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತುಂಬಾ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ, 356,571 ಜನ ವೋಟ್ ಹಾಕಿದ್ದಾರೆ. ಎನಿಬಡಿ ಕ್ಯಾನ್ ಚಾಲೆಂಜ್ ದಿಸ್ ನಂಬರ್. ನಮ್ಮ ಪ್ರಕಾಶ್ ಅವರು ನಮ್ಮ ಮಾತನ್ನೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ, ಈ ಮತದಾನದ ಪರ್ಸೆಂಟೇಜು ಬಿಜೆಪಿ ಕಮ್ಮಿಯಾಗಿ ಬೇರೆಯವರು ಜಾಸ್ತಿ ಬಂದರೆ ಇದು ಅತ್ಯಂತ ವಿಶ್ವಾಸಾರ್ಹವಾದಂಥ ಒಂದು ಸರ್ವೆ. ಇದು ಇವತ್ತು ಬಿಜೆಪಿ ಕುಸಿದಿರೋದಕ್ಕೆ ಕಾರಣ
ಅಂತ ಎಲ್ಲ ಜೋರು ಜೋರಾಗಿ ಮಾತಾಡಿದ್ರು. ಇವತ್ತು 52% 53% ಜನ ಏನು ವೋಟ್ ಇವತ್ತು ಬಿಜೆಪಿ ವೋಟ್ ಮಾಡಿ ಅದು ಇವ್ರಿಗೆ ಅರಗಿಸ್ಕೊಳಕ್ಕೆ ಆ ಸತ್ಯವನ್ನು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ಇವ್ರೇನಂತಾರೆ ಅಂದ್ರೆ ಇಲ್ಲ ಇಲ್ಲ ಇದು ಅರಗಿಸ್ಕೊಳ್ಳುವಂತಲ್ಲ, ಯಾಕಂದ್ರೆ ಅನೇಕ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬರೋ ತೀರ್ಪನ್ನೇ ಅರಗಿಸ್ಕೊಳಕಾಗದೆ ಪಾಪ ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೂ ಕಪ್ಪು ಮಸಿ ಬಳಿಯುವಂತ ಒಂದು ಪದ್ಧತಿ ಇದ್ದಾಗ ಒಂದು ಚಾನೆಲ್ ಅಲ್ಲಿ ಬಂದ ಸತ್ಯಕ್ಕೆ ಕನ್ನಡ ಸುಪ್ರೀಂ ಕೋರ್ಟ್ ಇಂದ ಮುಂದಕ್ಕೆ ನನಗೂ ಸೇರಿದಂತೆ ಶಫೀವುಲ್ಲಾ ಅವರು ಪ್ರಕಾಶ್ ಅವರು ಸೇರಿದಂತೆ ಇಡೀ ರಾಜ್ಯಕ್ಕೆ ಗೊತ್ತು ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಇಷ್ಟು ಕಳಪೆ ಆಗಿಲ್ಲ. 19% ಬರೋ ಅಷ್ಟೇನು ಇಲ್ಲ ಸರ್, 19% ಬರೋ ಅಷ್ಟೇನು ಇಲ್ಲ. ನಾನು ಇದನ್ನ ಹೆಂಗೆ ಹೇಳಿದೆ ಅಂದ್ರೆ ಕಾರ್ಯಕರ್ತರ ಮಾನಸಿಕ ಸಿದ್ಧತೆ ಆಧಾರದ ಮೇಲೆ ಬಂದಿದೆ ಇದು. ನೀವು ಬಿಜೆಪಿ ಕಾರ್ಯಕರ್ತರು ಹೆಚ್ಚು ಉತ್ಸಾಹಿತರಾಗಿದ್ದಾರೆ, ಕಾಲ್ ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ. ಒಂದು ಚಾನೆಲಿನ ಆಂಕರ್ ಆಗಿ ಎಲ್ಲ ವಿಚಾರಗಳನ್ನ ಎಲ್ಲ ಆಂಗಲ್ ಅಲ್ಲಿ ಆಲೋಚನೆ ಮಾಡಿ ಹೇಳ್ತಾ ಇರ್ಬೋದು. ಅದು ನಾನು ಕಾಂಗ್ರೆಸ್ನ ದೃಷ್ಟಿಕೋನದಿಂದ ಹೇಳಬೇಕಾಗ್ತದೆ, ಯಾಕಂದ್ರೆ ಕಾಂಗ್ರೆಸ್ನ ವಕ್ತಾರರಾಗಿ ನಿಮ್ಮ ಬಾಯಲ್ಲೇ ಬಂದಂತ ಮಾತು ಏನು? ಕಾಂಗ್ರೆಸ್ ಇಷ್ಟು ಇಲ್ಲ, 19% ಹಾಗಾಗಿ ಏನ್ ಹೇಳ್ತೀನಿ, ಇದು ಲೆಟ್ ಅಸ್ ಬಿ ಲೇಸಿ. ಈಗ ನಿಮ್ಮ ಪ್ರಯತ್ನ ನೀವು ಮಾಡಿರ್ತೀರಿ, ಒಪ್ಕೊಳ್ಳೋದು ಬಿಡೋದು ಅವರವ್ರ ಪಾರ್ಟಿಗೆ ಬಿಟ್ಟಿರ್ತಕ್ಕಂಥದ್ದು. ದಟ್ ಇಸ್ ಅ ಡೆಮೋಕ್ರೆಟಿಕ್ ರೈಟ್. ಯೆಸ್, ಫಸ್ಟ್ ಆಫ್ ಆಲ್ ಐ ಕಂಪ್ಲೀಟ್ಲಿ ಡೋಂಟ್ ಅಗ್ರಿ ವಿತ್ ವಾಟ್ ಎವರ್ ಸರ್ವೆ ರಿಪೋರ್ಟ್ಸ್ ಹ್ಯಾವ್ ಕಮ್. ಐ ಆಮ್ ನಾಟ್ ಚಾಲೆಂಜಿಂಗ್ ಯು. ಓಕೆ ಓಕೆ, ವೆನ್ 15ನೇ ತಾರೀಕು ಬೇಕಾದ್ರೆ ಇದ್ರ ಬಗ್ಗೆ ಮತ್ತೆ ವಿಶ್ಲೇಷಣೆ ಮಾಡೋ. ಯಾಕೆ ಮಾಡೋಣ? ನನ್ನ ಪ್ರಕಾರ ಇದು ಮೊದಲನೇ ಬಾರಿಗೆ IAS ನ ತಗೊಂಡು ನೀವು ಮಾಡ್ತಾ ಇರತಕ್ಕಂಥದ್ದು, ಮೊದಲನೇ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಹೇಳ್ಬಿಡ್ತೀನಿ, ಬಿಕಾಸ್ ಯು ಹ್ಯಾವ್ 2 hours ಟೈಮ್. ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ. ಈಗ ಯಾರು ಮಾತಾಡಬೇಡ, ಈಗ ನೋಡಿ ನಮ್ದು 19% ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಏನು ಕೆಲಸ ಮಾಡಿದಿರ್ತಕ್ಕಂಥ, ನನ್ನೊಬ್ಬ ಕಾರ್ಯಕರ್ತನೇ ನನಗೆ ಗೊತ್ತಿದೆ, ವಕ್ತಾರನೇ ನನಗೆ ಗೊತ್ತಿದೆ, ಒಬ್ಬ ಸಂಸ್ಥೆ ಅಧ್ಯಕ್ಷನ ಕೆಲಸ ಮಾಡಿದೆ, ಐ ನೋ ವಾಟ್ ವಿ ಆರ್ ಡೂಯಿಂಗ್ ಇಟ್ ಅಂತಕ್ಕಂಥ ನನಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಮೊದಲನೇ ಬಾರಿಗೆ ನೀವು ಟೆಕ್ನಾಲಜಿನ ಉಪಯೋಗಿಸಿ ಮಾಡಿ ಯಾರು ಮಾಡಿದಿರೋ ಪ್ರಯತ್ನ ಮಾಡಿದರೆ ಮೊದಲು ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಔಟ್ಪುಟನ್ನು ಇಟ್ಸ್ ಅಂಡರ್ ದ ಕ್ವಶನ್ ಮಾರ್ಕ್ ಅಂತಕ್ಕಂಥ ನಂದು. ಯಾಕೆ ಅಂತಂದರೆ, ಯಾಕಂದರೆ ಫೀಲ್ಡ್ನಲ್ಲಿ ಮಾಡಿರ್ತಕ್ಕಂಥ ನೇರವಾಗಿ ನಿಖರವಾಗಿ 2000 ಮಾಡಿರ್ಬೋದು, 3000 ಮಾಡಿರ್ಬೋದು, ಒಂದು 5000 ಮಾಡಿರ್ಬೋದು, 20000 ಮಾಡಿರ್ಬೋದು, ಒಂದು 20000 ಜನ ಸ್ಯಾಂಪಲ್ಸ್ ತಗೊಂಡು ಮಾಡಿರ್ಬೋದು. ರಾಜಕಾರಣಿಗಳು ಹೆಂಗೆ ಅಂದ್ರೆ ಬಿಟ್ಮೇಲೆ ಮಾತಾಡಿ, 2 ಗಂಟೆ ಕೂತಿರ್ತೀನಿ. 22,000 ಜನರ ಸ್ಯಾಂಪಲ್ ತಗೊಂಡು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಇರ್ತದೆ, ಇಲ್ಲ 30,000 ಜನ ತಗೊಂಡು ಸ್ಯಾಂಪಲ್ ಮಾಡಿ ಒಂದು ಕಡೆ ಇರ್ತದೆ. ತಮ್ಮದೇ ಸರ್ವೆ March 4th ಮಾಡಿರ್ತಕ್ಕಂಥ ಸರ್ವೆ ನೋಡಿದಾಗ ಹಲವಾರು ಜನರನ್ನು ಖುದ್ದಾಗಿ ಭೇಟಿಯಾಗಿ ಯಾವ ಪಕ್ಷಕ್ಕೆ ಆಯ್ಕೆ ಮಾಡ್ತೀರಿ ಅಂತ ಕೇಳಿರ್ತಕ್ಕಂಥ ನಾವು ಕಣ್ಣಾರೆ ಕಂಡಿದ್ದೀವಿ. ಹಲವಾರು ಒಪಿನಿಯನ್ ಪೋಲ್ಸ್ ಎಲ್ಲ ಬಂದಿದೆ ಈ ದೇಶದಲ್ಲಿ, ಹಲವಾರು ಒಪಿನಿಯನ್ ಪೋಲ್ ಸತ್ಯವೂ ಆಗಿದೆ, ಹಲವಾರು ಪೋಲ್ಗಳು ಬುಡಮೇಲು ಕೂಡ ಆಗಿದೆ ಅದು. ಯಾಕಂದ್ರೆ ಸತ್ಯಕ್ಕೆ 10 ಬರ್ದಿರತಕ್ಕಂಥ ನಾವು ನೋಡಿದ್ದೇವೆ. ಹೊಸ ಟೆಕ್ನಾಲಜಿನ ಉಪಯೋಗಿಸಿದ್ರಿ, ಅದನ್ನ ಎಕ್ಸ್ ಟೆಕ್ನಾಲಜಿ 5 calls ಒಂದೇ ಸಲ ಬಂದಾಗ 1 call ರಿಸೀವ್ ಆಗಿರ್ತದೆ, ಬೇರೆ ಕಾಲ್ ಕ್ಲಾರಿಫಿಕೇಶನ್ ಇಟ್ ಆಟೋಮೆಟಿಕ್ ಆನ್ಸರಿಂಗ್ ಫೋನ್ ಕಾಲ್ಸ್ ಇರ್ತದೆ ನಿಮ್ಮ ಹತ್ರ. ಯಾಕಂದ್ರೆ IK1, IK2, IK3 ಅಂತ ಕೊಟ್ಟಿರ್ತೀರಿ. ನನಗೂ ಗೊತ್ತಿದೆ ವಿಚಾರದಲ್ಲಿ ಎಷ್ಟು ಟೆಕ್ನಾಲಜಿನ ನೀವು ಉಪಯೋಗಿಸ್ಕೊಂಡು ಮಾಡ್ತೀವಿ ಅಷ್ಟೇ ಟೆಕ್ನಾಲಜಿಗೆ ಪೊಲಿಟಿಕಲ್ ಕ್ಯಾಂಪೇನ್ ಮಾಡೋರು ಇರ್ತಾರೆ, ಅದನ್ನ ಹೇಗೆ ರೋಬೋಟ್ ಮಾದರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅದು ಯಾರು BJP ಅಂತ ತಮ್ಗೆ ಚೆನ್ನಾಗಿ ಗೊತ್ತಿದೆ. IT ಬಿಟ್ಟರೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಮಾಡಲಿ, ಆದರೆ ಅವೆಲ್ಲವೂ ಕೂಡ ಸತ್ಯ ಅಂತ ತಿಳ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ ಅಂತ ತಿಳ್ಕೊಬೇಕಾಗ್ತದೆ. ಆದರೆ ಲೈವ್ ಆಗಿ ಹೋಗಿ ಮಾಡ್ತಾರಲ್ಲ ಸ್ಯಾಂಪಲ್ಗಳನ್ನು, 20,000, 30,000, 50,000 ಅದನ್ನು ಒಪ್ಪಲಿಕ್ಕೆ ತಯಾರಿರ್ತೇನೆ. ಒಂದು ರೀತಿ ಹತ್ತಿರ ಬರ್ತದೆ ಇದು, ಯಾರನ್ನೋ ಒಬ್ಬರ ನಿಮಿಷ, ದಿಸ್ ಇಸ್ ನಥಿಂಗ್ ಬಟ್ ಪ್ಲಾನ್ಡ್ ಇನ್ ಸಚ್ ಎ ವೇ ಟು ಪ್ರೊಜೆಕ್ಟ್ ಎ ಪರ್ಟಿಕ್ಯುಲರ್ ಪಾರ್ಟಿ ಅಂತಕ್ಕಂಥ ನೇರ ಆರೋಪ ನಿಮ್ಮ ಮೇಲೆ ನಾನು ಮಾಡ್ತಾ ಇದ್ದೇನೆ. ನಾಗರಾಜ್ ಯಾದವ್ ಅವರು ನಮ್ಮ ಸರ್ವೆಯ ಜೆನ್ವಿನಿಟಿಯ ಬಗ್ಗೆ ಕ್ವಶನ್ ರೇಸ್ ಮಾಡ್ತಾ ಇದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ, ಯಾರು ಬೇಕಾದರೂ ಪ್ರಶ್ನೆ ಮಾಡಬಹುದು. 355,571 ಫೋನ್ ನಂಬರ್ಗಳು ನನ್ನ ಹತ್ರ ಇದೆ, ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು. ನಾಗರಾಜ್ ಯಾದವ್ರೇ ಲಿಸನ್ ಟು ಮೀ ಇದು ಲಿಸನ್ ಟು ಮೀ ಸರ್ ಇಷ್ಟು ದೊಡ್ಡ ಧ್ವನಿಯಲ್ಲಿ ಆರೋಪ ಮಾಡಿದೀರಿ ಅಂದ್ರೆ ಅದಕ್ಕೆ ಉತ್ತರ ಕೇಳಿಸ್ಕೊಳ್ಳೋ ಪೇಷನ್ಸ್ ಉತ್ತರ ಕೇಳಿಸ್ಕೊಳ್ಳೋ ಪೇಷನ್ಸ್ ಕುತ್ಕೊಂಡು ಕೇಳಲಿಕ್ಕೆ ತಯಾರಿದ್ದೇನೆ, ಹೇಳಿ ನೀವು. ಹೇಳ್ತೀನಿ, ಟ್ವಿಟರ್ನಲ್ಲಿ ತಜಕಿಸ್ತಾನದಲ್ಲಿ ಕುತ್ಕೊಂಡು ಅಕೌಂಟ್ಗಳನ್ನು ಓಪನ್ ಮಾಡಿಸಿ ರಾಹುಲ್ ಗಾಂಧಿ ಅವರ ಟ್ವೀಟ್ಗಳನ್ನು ರೀಟ್ವೀಟ್ ಮಾಡ್ದಂಗೆ ಅಲ್ಲ ಇದು. ಇನ್ನೂ ಬಿಡಿಸ್ ಹೇಳ್ತೀನಿ,
ಇಂಟರ್ನೆಟ್ ಕಾಲ್ಗಳನ್ನು ಮಲ್ಟಿಪಲ್ ಕಾಲ್ ಮಾಡೋ ಅವಕಾಶ ಇತ್ತು. 118 ಇಂಟರ್ನೆಟ್ ಕಾಲ್ಗಳು ಬಂದವು. 118ಕ್ಕೆ 118 ಒಂದೇ ಪಕ್ಷಕ್ಕೆ ಬಿದ್ದಂಥದ್ದು. ವಿ ಡಿಸೈಡೆಡ್ ನಾಟ್ ಟು ಕನ್ಸಿಡರ್ ಇಟ್. 118 ಇಂಟರ್ನೆಟ್ ಕಾಲ್ಗಳು ಬಂದಿದ್ದು. ಇಂಟರ್ನೆಟ್ ಕಾಲ್ಗಳನ್ನು ನಂಬರ್ ಇಟ್ಕೊಂಡು ಮಾಡಬೇಕಾಗಿಲ್ಲ, ಒಬ್ಬನೇ ವ್ಯಕ್ತಿ ಮತ್ತೆ ಮತ್ತೆ ಮಾಡಬಹುದು. ಆ ಕಾರಣಕ್ಕಾಗಿ 118 ಕರೆಗಳನ್ನು ನಾವು ಕನ್ಸಿಡರ್ ಮಾಡಲಿಲ್ಲ. ಯಾಕಂದ್ರೆ ಅಷ್ಟಕ್ಕಷ್ಟು ಒಂದೇ ಪಕ್ಷಕ್ಕೆ ಬಿದ್ದಿತ್ತು, ಅಷ್ಟಕ್ಕಷ್ಟು ಒಂದೇ ಪಕ್ಷಕ್ಕೆ ಬಿದ್ದಿತ್ತು. ಮತ್ತು ವಿ ಹ್ಯಾವ್ ಅ ಸೀರಿಯಸ್ ಡೌಟ್ ದಟ್ ಆ ಎಲ್ಲ 118 ಕರೆಗಳು ದುಬೈನಿಂದ ಬಂದಿತ್ತು ಅಂತ. ಒಂದು ನಿಮಿಷ, ನನಗೊಂದು ಬರ್ತೀನಿ ಸರ್, ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ನನಗೆ ಈ ರೀತಿಯಾದಂತಹ ಚಾಲೆಂಜ್ ಗಳನ್ನ ಬಹಳ ಇಷ್ಟಪಡ್ತೀನಿ ನಾಗರಾಜ್ ಯಾದವ್ ಅವರೇ. ನೀವು ನಮ್ಮ ಸರ್ವೆಯ ನಮ್ಮ ಈ ಒಂದು ವಾಯ್ಸ್ ರೆಸ್ಪಾನ್ಸ್ IVR ನ ಜೆನ್ವಿನಿಟಿಯನ್ನ ಪ್ರಶ್ನೆ ಮಾಡಿದಿರಿ. ಐ ಲವ್ ಟು ಆನ್ಸರ್ ಫಾರ್ ಇಟ್.